ಪರಮಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಷಯ ಗುಪ್ತದಾನದ ಮಹತ್ವವೇನು ಅನಂತಭಾಯಿಯವರು ಭಾಯಿಯವರು ಬಾಪೂಜಿಯವರಿಗೆ ಕೇಳುವ ಪ್ರಶ್ನೆ ಈ ರೀತಿ ಇದೆ ಗುಪ್ತದಾನ ಮಾಡುವುದರಿಂದ ಏನು ಲಾಭ ಮತ್ತು ದಾನ ಮಾಡುವುದೇ ಆದರೆ ಅದನ್ನು ಗುಪ್ತವಾಗಿ ಏಕೆ ಮಾಡಬೇಕು ಇದಕ್ಕೆ ಬಾಪೂಜಿಯವರು ನೀಡುವ ಉತ್ತರ ಈ ರೀತಿ ಇದೆ ಭಕ್ತಿ ಮಾರ್ಗದಲ್ಲಿ ಗುಪ್ತದಾನ ಮಹಾದಾನ ಎಂದಿದ್ದಾರೆ ಇದರಿಂದ ಪುಣ್ಯ ಸಿಗುತ್ತದೆ ಒಳ್ಳೆಯ ಭಾಗ್ಯ ಸಿಗುತ್ತದೆ ಎಂದು ಜನ ದೇವಸ್ಥಾನಗಳಲ್ಲಿ ಸಾಮೂಹಿಕ ಭೋಜನ ಹಾಕುತ್ತಾರೆ ಸಾವಿರಾರು ಜನಕ್ಕೆ ಸಹಾಯ ಮಾಡುತ್ತಾರೆ ಇದು ಬಹಳ ಒಳ್ಳೆಯ ಕೆಲಸ ಜನ ಈ ರೀತಿ ಗುಪ್ತದಾನ ಮಾಡುವಾಗ ತಮ್ಮ ಹೆಸರನ್ನು ಎಲ್ಲಿಯೂ ಹೇಳದೆ ಮತ್ತು ಹೇಳದಂತೆ ನೋಡಿಕೊಳ್ಳುತ್ತಾರೆ ಇದನ್ನು ಗುಪ್ತದಾನ ಎನ್ನುತ್ತೇವೆ ಇನ್ನು ಕೆಲವರು ದಾನ ಮಾಡುತ್ತಾರೆ ದೇವಸ್ಥಾನವಾಗಲಿ ಶಾಲೆಯಾಗಲಿ ಆಸ್ಪತ್ರೆ ಎಲ್ಲೇ ದಾನ ಮಾಡಿದರೂ ಕೂಡ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ತಮ್ಮ ಹೆಸರನ್ನು ಬರೆಸುತ್ತಾರೆ ಅಂದರೆ ಇದರಿಂದ ಒಂದು ಹೆಸರು ಮತ್ತು ಪ್ರಸಿದ್ಧಿ ಅವರಿಗೆ ಈ ಎರಡೂ ಸಿಗುತ್ತದೆ ಯಾವ ದಾನದಿಂದ ಪ್ರಸಿದ್ಧಿ ಸಿಗುತ್ತದೋ ಅದರ ಫಲ ಸಿಗುವುದಿಲ್ಲ ಇನ್ನು ಕೆಲವರು ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ಕಟ್ಟಿಸಿ ತಮ್ಮ ಅಥವಾ ತಮ್ಮವರ ಹೆಸರುಗಳನ್ನು ಇಡುತ್ತಾರೆ ಇದರಿಂದ ಜನ ಅವರ ಹೆಸರನ್ನು ಹೇಳುತ್ತಿರುತ್ತಾರೆ ಅಂದರೆ ತುಂಬ ದಾನಿಗಳು ಅವರು ಅವರು ಹಾಗೆ ಇವರು ಹೀಗೆ ಅಂತೆಲ್ಲ ಮಾತನಾಡುತ್ತಾರೆ ಜನರ ಈ ಸಂಕಲ್ಪಗಳು ಕೇವಲ ಒಳ್ಳೆಯದೇ ಇರುವುದಿಲ್ಲ ಕೆಟ್ಟದಾಗಿಯೂ ಕೂಡ ಹೇಳಬಹುದು ಇದರಿಂದ ಇಂತಹ ಅಂದರೆ ಲಕ್ಷ್ಮಿಯಿಂದ ಹೆಸರು ಮಾಡಲು ಹೊರಟ ದಾನಕ್ಕೆ ಫಲ ಇರುವುದಿಲ್ಲ ಇನ್ನು ಕೆಲವರು ನಾವು ಆಸ್ಪತ್ರೆ ಕಟ್ಟಿಸಿದರೆ ಮುಂದಿನ ಜನ್ಮದಲ್ಲಿ ನಾನು ನಿರೋಗಿಯಾಗಿ ಹುಟ್ಟುತ್ತೇನೆ ಅಥವಾ ಶಾಲೆ ಕಟ್ಟಿಸಿದರೆ ಮುಂದಿನ ಜನ್ಮದಲ್ಲಿ ನಾನು ವಿದ್ಯಾವಂತನಾಗುತ್ತೇನೆ ಎಂಬೆಲ್ಲ ಅಪೇಕ್ಷೆಯನ್ನು ಇಟ್ಟುಕೊಂಡು ಕೆಲಸ ಮಾಡುತ್ತಾರೆ ಅನ್ನದಾನವಿರಲಿ ವಸ್ತ್ರದಾನವಿರಲಿ ಯಾವುದೇ ದಾನವಿರಲಿ ಇವೆಲ್ಲ ಸ್ಥೂಲ ದಾನಗಳು ಇವುಗಳ ಫಲವನ್ನು ಇದರ ಪುಣ್ಯದ ಫಲ ಪಡೆಯಲು ಮತ್ತೆ ಮನುಷ್ಯ ಜನ್ಮವನ್ನು ಪಡೆದು ಬರಲೇಬೇಕಾಗುತ್ತದೆ ಅಂದರೆ ಮತ್ತೆ ಜನ್ಮ ಮರಣದ ಚಕ್ರದಲ್ಲಿ ಬರಲೇಬೇಕು ಗೀತೆಯಲ್ಲಿ ಕೃಷ್ಣನು ಹೇಳಿದ್ದಾನೆ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿ ಎಂದು ದಾನ ಧರ್ಮ ಪುಣ್ಯದ ಕೆಲಸ ಮಾಡುವುದರಿಂದ ನಮ್ಮ ಆತ್ಮನಲ್ಲಿನ ಹಳೆಯ ಎಲ್ಲ ಕರ್ಮಗಳು ಅಂದರೆ ಎಲ್ಲ ಕರ್ಮಗಳ ರೆಕಾರ್ಡ್ಗಳು ಅಳಿಸಿ ಹಾಕಲು ಸಾಧ್ಯವಿಲ್ಲ ಆತ್ಮವು ಪುಣ್ಯ ಮಾಡಲಿ ಪಾಪ ಮಾಡಲಿ ಎಲ್ಲವೂ ಕೂಡ ಆತ್ಮನಲ್ಲಿ ರೆಕಾರ್ಡ್ ಆಗುತ್ತಾ ಹೋಗುತ್ತದೆ ಹೀಗೆ ನಾವು ಮಾಡುವ ಕರ್ಮಗಳಿಗೆ ಅನುಗುಣವಾಗಿ ಕಾರಣ ಶರೀರ ನಿರ್ಮಾಣವಾಗುತ್ತದೆ ಕಾರಣ ಶರೀರದಂತೆ ಸೂಕ್ಷ್ಮ ಶರೀರ ಮತ್ತು ಸೂಕ್ಷ್ಮ ಶರೀರದಂತೆ ಸ್ಥೂಲ ಶರೀರದ ನಿರ್ಮಾಣವಾಗುತ್ತದೆ ಕೆಲವು ಸಾಧು ಸಂತರು ಹೇಳುತ್ತಾರೆ ಒಳ್ಳೆ ಕೆಲಸ ಮಾಡಿ ಪುಣ್ಯಕರ್ಮ ಮಾಡಿದರೆ ನಿಮ್ಮ ಎಲ್ಲ ವಿಕರ್ಮಗಳು ನಾಶವಾಗುತ್ತವೆ ಅಂತ ಆದರೆ ಇದು ಸಾಧ್ಯವಿಲ್ಲ ಕಾರಣ ವಿಕರ್ಮಗಳೆಲ್ಲ ಆತ್ಮದಲ್ಲಿ ರೆಕಾರ್ಡ್ ಆಗಿರುತ್ತವೆ ಇವೆಲ್ಲ ಔಟ್ ಆಗಬೇಕು ಎಂದರೆ ಆತ್ಮನಲ್ಲಿ ಪರಂ ಪ್ರಕಾಶ ಬರಬೇಕು ಆತ್ಮ ಆತ್ಮಶಕ್ತಿಯಿಂದ ಚಾರ್ಜ್ ಆಗಬೇಕು ಈ ಶಕ್ತಿ ಬರುವುದು ಪರಂ ಪರಂ ಪರಮಾತ್ಮನಿಂದ ಇದಕ್ಕಾಗಿ ಬೇಹದ್ನ ತಂದೆ ಅಲ್ಮೈಟಿ ಎಲ್ಲಿದ್ದಾನೆ ಬೇಹದ್ನ ವಿಶ್ವ ಎಷ್ಟು ವಿಶಾಲವಾಗಿದೆ ಅದರ ಸೃಷ್ಟಿಕರ್ತನನ್ನು ಜ್ಞಾನದಿಂದ ತಿಳಿಯಬೇಕು ಗೀತೆಯ ಕೃಷ್ಣನು ಕೂಡ ಅಲ್ಮೈಟಿಯ ಅವತಾರನಾಗಿದ್ದಾನೆ ಕೃಷ್ಣನೂ ಕೂಡ ಗೀತೆಯಲ್ಲಿ ಹೇಳಿದ್ದಾನೆ ನೀನು ಆತ್ಮ ಸ್ವರೂಪದಲ್ಲಿ ನನ್ನನ್ನು ಧ್ಯಾನಿಸು ಅಂತ್ಯದಲ್ಲಿ ನಾನು ನಿನ್ನ ಎಲ್ಲ ಪಾಪ ಕರ್ಮಗಳನ್ನು ನಾಶ ಮಾಡಿ ಪರಂಧಾಮಕ್ಕೆ ಕರೆದೊಯ್ಯುತ್ತೇನೆ ಎಂದು ಕೃಷ್ಣನು ಹೇಳಿದ್ದಾನೆ ಕೃಷ್ಣನು ಆಲ್ಮೈಟಿಯ ಸಾಕಾರ ಅವತಾರ ನಿರಾಕಾರ ಪರಮಾತ್ಮ ಆಲ್ಮೈಟಿ ಪರಂಧಾಮದಲ್ಲಿದ್ದಾನೆ ಸದಾ ಅವನನ್ನು ಧ್ಯಾನಿಸಿದಾಗ ಎಲ್ಲ ವಿಕರ್ಮಗಳು ನಾಶವಾಗುತ್ತವೆ ಒಟ್ಟಿನಲ್ಲಿ ಆ ದಾನ ಈ ದಾನ ಗುಪ್ತ ದಾನ ಈ ಎಲ್ಲ ದಾನಕ್ಕೂ ಮಿಗಿಲಾದ ದಾನ ಅಂದರೆ ಅದು ಜ್ಞಾನದಾನ ಜ್ಞಾನದಾನ ಎಲ್ಲ ದಾನಗಿಂತ ಮಿಗಿಲಾದಂತಹ ದಾನ ಶ್ರೇಷ್ಠ ದಾನ ಬೇಹದನ ಜ್ಞಾನದಾನದಿಂದ ಸತ್ಯದ ಸಾಕ್ಷಾತ್ಕಾರವಾಗುತ್ತದೆ ಮತ್ತು ಆತ್ಮವು ತನ್ನ ನಿಜವಾದ ಆತ್ಮ ಸ್ವರೂಪದಲ್ಲಿ ಬರುತ್ತದೆ ಇದರಿಂದ ಆತ್ಮ ಕಲ್ಯಾಣ ಸಾಧ್ಯ ಭೌತಿಕ ದಾನ ಮಾಡುವುದು ಒಳ್ಳೆಯದು ಇದು ಒಳ್ಳೆಯ ಮಾನವೀಯ ಗುಣ ಎಲ್ಲ ಸರಿ ಆದರೆ ಇದರ ಫಲ ಪಡೆಯಲು ಮತ್ತೆ ನಾವು ಜನ್ಮ ಮರಣದ ಚಕ್ರಕ್ಕೆ ಬರಲೇಬೇಕು ಈ ಹದ್ದಿನ ದುನಿಯಾ ಅಂದರೆ ಈ ಭೌತಿಕ ಜಗತ್ತಿಗೆ ಬರಲೇಬೇಕು ಆದರೆ ಬೇಹದ್ನ ಜ್ಞಾನದಲ್ಲಿ ಯಾವ ರೀತಿ ನಾವು ಜನ್ಮ ಮರಣದ ಚಕ್ರದಲ್ಲಿ ಸಿಲುಕಬಾರದು ಎಂಬುದನ್ನು ಈ ಬೇಹದ್ನ ಜ್ಞಾನದಲ್ಲಿ ತಿಳಿದುಕೊಳ್ಳುತ್ತೇವೆ ನಮ್ಮ ಕರ್ಮಗಳು ಎಂತಹ ಕರ್ಮಗಳಾಗಿರಬೇಕು ಎಂದರೆ ಮತ್ತೆ ಈ ಮೃತ್ಯುಲೋಕಕ್ಕೆ ಬರಲೇಬಾರದು ಅಂತಹ ಕರ್ಮಗಳಾಗಬೇಕು ಇದನ್ನು ಬೇಹದನ ಜ್ಞಾನದಲ್ಲಿ ತಿಳಿಯಬಹುದಾಗಿದೆ ಹದಿನಿಂದ ಬೇಹದನ ಜಗತ್ತಿಗೆ ಹೋಗಬೇಕಿದೆ ಅಂದರೆ ಭೌತಿಕ ಮೃತ್ಯುಲೋಕದಿಂದ ಮೃತ್ಯುವೇ ಇಲ್ಲದ ಅಲ್ಮೈಟಿ ಸ್ವಯಂ ಇರುವಂತಹ ಪರಂಧಾಮ ಬೇಹದನ ದುನಿಯಾ ಬೇಹದ್ನ ಜಗತ್ತಿಗೆ ಹೋಗಬೇಕು ಎಂದರೆ ಇದಕ್ಕೆ ಬೇಹದನ ಜ್ಞಾನ ಒಂದೇ ಮಾರ್ಗ ಎಲ್ಲ ದಾನಕ್ಕೂ ಮಿಗಿಲಾದ ಮಹಾದಾನ ಎಂದರೆ ಜ್ಞಾನದಾನ ಎಲ್ಲದಕ್ಕೂ ಶ್ರೇಷ್ಠ ದಾನ ಬೇಹದನ ಮಹಾ ಜ್ಞಾನ ದಾನ ಪರಂ ಶಾಂತಿ On YouTube Live. Subscribe now. Website www.paramshanti.org. Email us anandparamshanti.org. Like, share, subscribe. Join today.